ಹಿರಿಯರ ಎದುರುಗಡೆ ನನಗೆ ಮುಷ್ಕರ ಆಗುತ್ತೆ, ಯಾಕಂದ್ರೆ ಅನುಭವದಲ್ಲಿ ವಯಸ್ಸಿನಲ್ಲಿ ನಿಮ್ಗಿನ ಚಿಕ್ಕವಳು, ಆದ್ರೆ ಅವಕಾಶ ಸಿಕ್ಕಿದೆ. ಆದ್ರೆ ತಮ್ಮ ಮಾತು ದೊಡ್ಡದು, ಆದ್ರೆ ಈ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆ ಹೆಸರನ್ನ ತರಬೇಕು ಅಂತ ಹೇಳಿ ಬೆಳಗಾವಿಯಿಂದ ಮೈಸೂರಿಗೆ ಓಡ್ ಬಂದು ಈ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳಿ ಬಹಳ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬಹಳಷ್ಟು ಅವಶ್ಯಕತೆ ಇದೆ. ಎಲ್ಲರೂ ಮಾತನಾಡಿದ್ದಾರೆ, ಮಾದೇವಪ್ಪ ಸರ್ ಮಾತನಾಡಿ ಹೋದ್ರು, ಐದು ಗ್ಯಾರಂಟಿಗಳು ಘೋಷಣೆ, ನುಡಿದಂತೆ ನಡೆದಂತ ಸರ್ಕಾರ, ಭಾಗ್ಯಗಳ ಸರ್ದಾರ ಸಿದ್ದರಾಮಯ್ಯನವ್ರ ಬಗ್ಗೆ, ಡಿ ಕೆ ಶಿವಕುಮಾರ್ ಅವರ ಘೋಷಣೆ ಬಗ್ಗೆ, ಅವರ ಸಂಘಟನೆ ಬಗ್ಗೆ ಪ್ರತಿಯೊಬ್ಬರು ಮಾತಾಡಿದ್ರು. ಆದ್ರೆ ನಾವು ಇಲೆಕ್ಷನ್ ಅಲ್ಲಿ ಬರೀ ಗೆದ್ದು ಬರ್ಲಿಕ್ಕೆ ಘೋಷಣೆಗಳನ್ನ ಕೊಡ್ಲಿಲ್ಲ, ನಾವು ನಿಜವಾಗ್ಲೂ ಕೂಡ ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸಿ, ಅದರಲ್ಲೂ ಕೂಡ ಈ ಕರೋನಾ ಬಂದು ಹೋದ ಮೇಲೆ ಜನಸಾಮಾನ್ಯರ ಜೀವನ ಬಹಳಷ್ಟು ಕಷ್ಟದಾಯಕ, ಇಂಥ ಸಂದರ್ಭದಲ್ಲಿ ಏನಾದರೂ ನಾವು ಮಾಡಬೇಕು ಇಲೆಕ್ಷನ್ ಅಜೆಂಡಾ ಒಂದ್ ಕಡೆ. ಆದ್ರೆ ನಾವು ಯಾವತ್ತಿದ್ರು ಕಾಂಗ್ರೆಸ್ ಪಕ್ಷದವರು ಹೃದಯದಿಂದ ವಿಚಾರ ಮಾಡ್ತೀವಿ. ಅದಕ್ಕೆ ತಾನೇ ಇವತ್ತಿನವರೆಗೂ ಕೂಡ ತಾಯಿ ಇಂದಿರಾ ಗಾಂಧಿ ಅವ್ರನ್ನ ನೆನೆಸೋದು, ಮತ್ತು ಹಿರಿಯರಾದಂತ ದಿವಂಗತ ದೇವರಾಜ ಅರಸರಾವ್ರನ್ನ ನಾವು ನೆನೆಸೋದು. ನಾವು ಯಾವತ್ತಿದ್ರೂ ಕೂಡ ಅಂಬೇಡ್ಕರ್ ಅವರ ತತ್ವದಲ್ಲಿ ಕಾಂಗ್ರೆಸ್ ಪಕ್ಷ ವಿಶ್ವಾಸವನ್ನ ಇಟ್ಟಿದೆ, ಬಸವಣ್ಣನವರ ತತ್ವದಲ್ಲಿ ಕಾಂಗ್ರೆಸ್ ಪಕ್ಷ ವಿಶ್ವಾಸವನ್ನ ಇಟ್ಟು ಸರ್ಕಾರದ ರಾಜ್ಯಭಾರವನ್ನ ನಡೆಸ್ತಾ ಇದ್ದೀವಿ. 100 ದಿನ ಆಗಿದೆ ನಮ್ಗೆ, ನಾಳೆ ಇವತ್ತು ಎಷ್ಟು ದಿನ, ಇವತ್ತು 27 ತಾರೀಕು 26 ತಾರೀಕು ಲಕ್ಷ್ಮಣ್ ಸರ್, ನಾಳೆಗೆ ನಾನು ಮಂತ್ರಿ ಆಗಿ ನಾಳೆಗೆ 90 ದಿನ ಆಗುತ್ತೆ, ಸರ್ಕಾರಕ್ಕೆ 100 ದಿನ ಆಗಿ, 100 ದಿನದಲ್ಲಿ ಇಂಥ ಒಂದು ಒಳ್ಳೆಯ ಬಜೆಟ್ ಅನ್ನು ಕೊಟ್ಟು ಯಾವುದೇ ಯೋಜನೆಗಳಿಗೆ ಅಡಚಣೆ ಮಾಡದೆ, ಆನ್ಗೋಯಿಂಗ್ ವರ್ಕ್ಗಳಿಗೆ ಯಾವುದೇ ಅಡಚಣೆ ಮಾಡದೆ 52,000 ಕೋಟಿ ರೂಪಾಯಿ ಈ ವರ್ಷದನ್ನ ಬಜೆಟ್ನ ಬಹಳಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಿ ಮಾನ್ಯ ಸಿದ್ದರಾಮಯ್ಯ ಸರು ನಮ್ಮ ರಾಜ್ಯದ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡ್ತಾ ಇದ್ದಾರೆ. ನಾನು ಹಳ್ಳಿಯಿಂದ ಬಂದಂಥವಳು, ರೈತಾಪಿ ಕುಟುಂಬದಿಂದ ಬಂದಂಥವಳು, ಸುಮಾರು 1,28,00,000 ಕುಟುಂಬಗಳಿಗೆ ಮಹಿಳೆಯರೇ ಅಂದ್ರೆ ಹೆಡ್ ಇದ್ದಂತ ಒಂದು ವುಮನ್ ಹೆಡೆಡ್ ಫ್ಯಾಮಿಲಿಗೆ 1,28,00,000 ಕುಟುಂಬದಲ್ಲಿ ಈಗಾಗಲೇ ನಾವು 1,10,00,000 ಕುಟುಂಬಗಳಿಗೆ ಈ ಯೋಜನೆಯ ಲಾಭ ಈಗಾಗಲೇ ಆಗುತ್ತೆ, 30 ತಾರೀಕಿನಿಂದ ಶುರು ಆಗುತ್ತೆ. ಇನ್ನು ಉಳಿದಂತ 18,00,000 ಕುಟುಂಬಗಳಿಗೆ ಕೆಲವೊಂದು ತಾಂತ್ರಿಕ ತೊಂದರೆಗಳು, ಅದು ನಮ್ಮ ಇಲಾಖೆಯಿಂದ ಅಲ್ಲ, ಅದು ಅವರ ರೇಷನ್ ಕಾರ್ಡ್ನಲ್ಲಿ ಕೆಲವು ಕುಟುಂಬಗಳಲ್ಲಿ ಯಜಮಾನಿ ಬದಲು ಗಂಡಸರು ಯಜಮಾನರು ಇದ್ದಾರೆ, ಕೆಲವೊಂದು ಇದರಲ್ಲಿ ಯಜಮಾನಿಗಳು ತೀರ್ಕೊಂಡು ಹೋಗಿದ್ದಾರೆ, ಅದನ್ನ ಅಪ್ಗ್ರೇಡ್ ಮಾಡಲಿಲ್ಲ. ಸೊ ಹೀಗೆ 18,00,000 ಕುಟುಂಬಗಳು ಇನ್ನೂ ಆಗ್ಬೇಕಾಗಿದೆ. ಆದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಿರಂತರವಾಗಿ ಸಾಕುವಂತ ಪ್ರಕ್ರಿಯೆ ಇರೋದ್ರಿಂದ, ಇದಕ್ಕೆ ಯಾವುದೇ ಟೈಮ್ ಲಿಮಿಟ್ ನ ಕೊಡದೇ ಇರೋದ್ರಿಂದ ಇದು ಯಾವಾಗಾದ್ರೂ ಅವರು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಬಂಧುಗಳೇ, 100 ದಿನದಲ್ಲಿ ನನ್ನ ಇಲಾಖೆಗೆ ಇಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ರಾಜ್ಯದ ಮೂಲೆ ಮೂಲೆಯ ಮಹಿಳೆಯರನ್ನ ಸಬಲೀಕರಣ, ಅದು ಮೈಸೂರಿನಲ್ಲಿ ಇರುವಂತ ಮಹಿಳೆಯ ಸಮಸ್ಯೆ ಕೂಡ ಅದೇ, ಬೆಳಗಾವಿನಲ್ಲಿ ಇರುವಂತ ಮಹಿಳೆಯ ಸಮಸ್ಯೆ ಕೂಡ ಅದೇ. ನಾನು ಆಗ್ಲೇ ಹೇಳ್ತಾ ಇದ್ದೆ, ನಾನು ರೈತಾಪಿ ಕುಟುಂಬದಿಂದ ಬಂದಂತವಳು ಅಂತ ಹೇಳ್ತಾ ಇದ್ದೆ. ನಮ್ ಕಡೆ ಹಳ್ಳಿಯಲ್ಲಿ ಒಬ್ಬ ಹೆಣ್ಮಗಳು ಯಾರ್ದೋ ಗೌಡ್ರ ಮನೆಗೆ, ಯಾರ್ದೋ ಶ್ರೀಮಂತರ ಸಾಹುಕಾರ ಮನೆಗೆ ಪಾತ್ರೆ ತೊಳಿಲಿಕ್ಕೆ ಹೋದ್ರೆ ತಿಂಗಳಿಗೆ 2,000 ಕೊಡಲ್ಲ, ತಿಂಗಳಿಗೆ 1,500 ರೂಪಾಯಿ ಕೊಡ್ತಾರೆ ಹಳ್ಳಿಯಲ್ಲಿ. ನಿಜನ ಸುಳ್ಳ? ನಿಜನ ಸುಳ್ಳ? ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಮನರೇಗಾದಲ್ಲಿ 100 ದಿನ, ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ. 100 ದಿನ ನಾವು ಕೆಲಸ ಮಾಡಿದ್ರೆ ಬಿಸಿಲಲ್ಲಿ ಬೆವರು ಸುರಿಸಿ ಮಹಿಳೆಯರು 100 ದಿನ ಕೆಲಸ ಮಾಡಿದ್ರೆ 30,000 ಒಂದು ವರ್ಷಕ್ಕೆ ಬೆವರು ಸುರಿಸಿ. ಲಕ್ಷ್ಮಣ್ ಸರ್, ನಮ್ಮ ಕಾಂಗ್ರೆಸ್ ಪಕ್ಷದ ಉದ್ದೇಶ ಮಾನ್ಯ ಪ್ರಿಯಾಂಕಾ ಗಾಂಧಿ ಅವರು ಬಂದು ಅನೌನ್ಸ್ ಮಾಡಿದ್ರು, ಕರೋನಾ ಆದ್ಮೇಲೆ ಮಹಿಳೆಯರ ಜೀವನ ಬಹಳ ಕಷ್ಟ ಆಗಿದೆ, ಬೆಲೆ ಏರಿಕೆಯಿಂದ ಸತ್ತೋಗಿದ್ದಾರೆ. 2,000 ರೂಪಾಯಿ ಅಂದ್ರೆ ಒಂದು ವರ್ಷಕ್ಕೆ 24,000 ರೂಪಾಯಿ,
ಮುಸ್ರೆ ಪಾತ್ರೆ ತಿಕ್ಕಿ ಬಟ್ಟೆ ಒಗೆದು 1500 ರೂಪಾಯಿ ಸಿಗುವಂತ ಒಬ್ಬ ಮಹಿಳೆಗೆ 1 ವರ್ಷಕ್ಕೆ 24,000 ಎಷ್ಟೊಂದು ಪುಣ್ಯದ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಅರ್ಥ ಮಾಡ್ಕೊಂಡು ಕೆಲಸ ಮಾಡೋದು. ಅಶಿಕ್ಷಣ ಅಭಿಯಾನದ ನಾವು ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಎಕ್ರು ಅದನ್ನ ಕೊಡ್ಲಿಕ್ಕೆ ಹೋಗಿದ್ದೆ ನನ್ನ ಕ್ಷೇತ್ರದಲ್ಲಿ ಒಂದು ಸ್ಕೂಲ್ಗೆ ಹೋದಂತ ಸಂದರ್ಭದಲ್ಲಿ ಒಂದು ಹುಡುಗಿಗೆ ಒಂದು ಎಕ್ಕಿನ ಕೊಟ್ಟೆ. ಹೆಣ್ಮಕ್ಳು ಬುದ್ಧಿ ಮೊದಲಿಂದ ಗೊತ್ತಲ್ಲ, ಅವಳು ಒಂದು ತಗೊಂಡು ಹಿಂದೆ ಇಟ್ಕೊಡ್ಲು, ನನಗೆ ಇನ್ನೊಂದು ಎಕ್ ಕೊಡಿ ಅಂತ, ನನ್ಗೆ ಇನ್ನೊಂದು ಮೊಟ್ಟೆ ಕೊಡಿ ಅಂತ ಕೇಳಿದ್ಲು. ನಾನು ಯಾವತ್ತಿದ್ರು ಒಂಚೂರು ಹೆಣ್ಮಕ್ಳ ಬಗ್ಗೆ ಬಹಳ ಗಮನ ಹರಿಸ್ತೀನಿ, ಅದರಲ್ಲೂ ಮಗು. ನಾನು ಕೇಳಿದೆ ಯಾಕೆ ಅಂತ, ನಮ್ಮ ಅಜ್ಜಿಗೆ ವಯಸ್ಸಾಗಿದೆ, ಅವಳಿಗೂ ಶಕ್ತಿ ಬರಬೇಕು, ಅದಕ್ಕೆ ಇನ್ನೊಂದು ಎಕ್ ಕೊಡಿ ಅಂತ ಕೇಳಿದ್ರು. ಇವತ್ತು ಕ್ಷೀರಭಾಗ್ಯ ಎಕ್ ಕೊಡೋದು ಶುಭಾಗ್ಯ ಅದನ್ನ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಎಷ್ಟೇ ತೊಂದರೆ ಆದ್ರೂ ಕೂಡ ಇಂಥ ಕಾರ್ಯಕ್ರಮವನ್ನ ತಂದಿದೆ. ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಣ, ಬರುವಂತ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಪಾರ್ಲಿಮೆಂಟ್ ಚುನಾವಣೆ ಅದು ಬಹಳಷ್ಟು ಅಗ್ನಿ ಪರೀಕ್ಷೆ ಇದ್ದ ಹಾಗೆ ನಮ್ಮೆಲ್ಲರಿಗೂ ಕೂಡ ಇದರ ಒಂದು ಲಾಭವನ್ನ ನಾವು ಪಡ್ಕೊಳ್ಳಬೇಕು. ಯಾಕಂತಂದ್ರೆ ನಾವು ಮೌತ್ ಪಬ್ಲಿಸಿಟಿ ಮಾಡ್ಲಿಲ್ಲ ಅಂದ್ರೆ ಇವತ್ತು ತಾವೆಲ್ಲರೂ ನೋಡಿರ್ಬೋದು, ನಾನು ರೋಜಿ ಜಾನ್ ಹತ್ರ ಮಾತಾಡ್ತಾ ಇದ್ದೆ, ಟಿವಿನಲ್ಲಿ ಅಡ್ವರ್ಟೈಸ್ ನೋಡಿದೀರಾ ನಾನು ಮಾತನಾಡೋದನ್ನ, ಬಸ್ ಹಿಂದ್ಗಡೆ ಹಾಕಿರೋದನ್ನ ನೋಡಿದೀರಾ, ಬ್ಯಾನರ್ ಪೋಸ್ಟರ್ಗಳನ್ನ ನೋಡಿದೀರಾ. ನಾನು ಅದನ್ನೇ ಹೇಳ್ತೀನಿ ಏನು ಅಂತಂದ್ರೆ, 4ನೇ ಕೋಳಿಗೆ 12ನೇ ಮಸಾಲೆ ಬಿಜೆಪಿಯವರು. ನಾವೇನ್ ಮಾಡ್ತೀವಿ ಕಾಂಗ್ರೆಸ್ ಪಕ್ಷದವ್ರು ಅಂದ್ರೆ 12ನೇ ಕೋಳಿಗೆ 4ನೇ ಮಸಾಲೆ ಅರಿಯೋಕ್ಕೂ ಬಿಡೋದಿಲ್ಲ. ಮಾಧ್ಯಮದವ್ರು ಅಂತೂ ತಮಗೆ ಗೊತ್ತಿದೆ ನಾನು ಯಾರ್ದು ಯಾರ ಮೇಲೆ ಆರೋಪ ಮಾಡೋದಿಲ್ಲ, ಆದ್ರೆ ನಮ್ಮ ಕಾರ್ಯಕ್ರಮಗಳು ಇವು ನಮ್ಮ ಕಾರ್ಯಕ್ರಮ ಅಂತ ಜನರಲ್ಲಿ ನೀವು ಹೇಳ್ಕೊಳ್ಳೋದು, ಮೌತ್ ಟು ಮೌತ್ ಪಬ್ಲಿಸಿಟಿ ಆಗಿರಬಹುದು, ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇದೆಲ್ಲದರಲ್ಲೂ ನಾವು ಬಹಳಷ್ಟು ಮುಂಚೂಣಿಯಲ್ಲಿ ಇರಬೇಕಾಗತ್ತೆ. ಇಂಥ ಕಾರ್ಯಕ್ರಮಗಳು ಮಹಿಳೆಯನ್ನ ಸಬಲೀಕರಣ ಶಕ್ತಿ ಕಾರ್ಯಕ್ರಮ ಮಹಿಳೆಗೆ ಶಕ್ತಿ ಕೊಡುತ್ತೆ, ಏನು ಭಾಗ್ಯಜ್ಯೋತಿ ಕಾರ್ಯಕ್ರಮ ಮಹಿಳೆಗೆ ಶಕ್ತಿ, ಗೃಹಲಕ್ಷ್ಮಿ ಕಾರ್ಯಕ್ರಮ ಮಹಿಳೆಗೆ ಶಕ್ತಿ. ನೀವೆಲ್ಲ ಕೇಳ್ತಾ ಇದ್ರಲ್ಲ ಪುರುಷರಿಗೇನೆ ಪುರುಷ ಭಾಗ್ಯ ಅಂತ, ಇದೇ ಭಾಗ್ಯ ಅಂತ ನೀವು ತಿಳ್ಕೊಳ್ಳಿ. ಯಾಕಂದ್ರೆ ನಿಮ್ ಜೇಬ್ನಲ್ಲಿ ಇರುವಂತ ದುಡ್ಡು ನಿಮ್ ಜೇಬ್ನಲ್ಲೇ ಉಳಿತಾ ಇದೆ, ನೀವು ಖರ್ಚು ಮಾಡ್ತಾ ಇಲ್ಲ ಅದಕ್ಕೆ, ಇಲ್ಲ ಅಂತಂದ್ರೆ ನೀವು ಅಲ್ಲಲ್ಲೇ ಗೊಣಗ್ತಾ ಇದ್ದೀರಾ. ನಾವು 5,000 ವರ್ಷ ಗೊಣಗಿದ್ದೀವಿ, ಈಗ ಅಟ್ಲೀಸ್ಟ್ ಒಂಚೂರು ನಮ್ಗೆ ಸ್ವತಂತ್ರ ಸಿಗ್ತಾ ಇದೆ, ಹೊರಗಡೆ ಬರ್ತಾ ಇದ್ವಿ ನಾವು. ಭಾರತ ದೇಶದ ಇತಿಹಾಸಕ್ಕೆ 5,000 ವರ್ಷ, ದೇಶಕ್ಕೆ 75 ವರ್ಷ ಆಯ್ತು ಸ್ವತಂತ್ರ ಸಿಕ್ಕು, ಆದ್ರೆ ಮಹಿಳೆಗೆ ಈಗ ಇತ್ತೀಚೆಗೆ ಸ್ವತಂತ್ರ ಸಿಗ್ತಾ ಇದೆ, ನಿಜನಾ? ಅದಕ್ಕೆ ಗೊಂಡಾಡೋದು ಕಿವಿಯಲ್ಲಿ ಮಾತಾಡೋದು ಅದು ಈಗ ನೀವು ಮಾಡ್ಬೇಕು. ನಾವು ಒಂಚೂರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಗೆ ಬಸ್ ಕೊಟ್ಟಿದ್ದಾರೆ, ಪ್ರಯಾಣ ಮಾಡಿ ಬಂದು ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತೀವಿ. ನಾನು ಜಾಸ್ತಿ ಹೊತ್ತೆಲ್ಲ ತಗೊಳ್ಳೋದಿಲ್ಲ, ಅದ್ಧೂರಿಯಾಗಿ ಕಾರ್ಯಕ್ರಮವನ್ನ ಬೆಳಗಾವಿಯಿಂದ ಮೈಸೂರಿಗೆ ಶಿಫ್ಟ್ ಆಗಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಬಂದು ಮೀಟಿಂಗ್ ಮಾಡಿದ್ರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಹಾದೇವಪ್ಪ ಸರ್ ಆಗಿರಲಿ, ನಮ್ಮ ವೆಂಕಟೇಶಣ್ಣ ನಮ್ಮ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರಲಿ, ಅಥವಾ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೋಸ್ರಾಜ್ ಸರ್ ಆಗಿರಲಿ, ಅಥವಾ ಚಲುವರಾಯಿ ಸ್ವಾಮಿ ಅವರು ನಮ್ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಮತ್ತು ಈ 4 ಜಿಲ್ಲೆಯ ಎಲ್ಲ MLAಗಳಾಗಲಿ ಮಾಜಿ MLAಗಳಾಗಲಿ ಅಥವಾ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಆಗಲಿ ಬಹಳಷ್ಟು ಆತ್ಮೀಯತೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಅಕ್ಕ ಅಂತ ಹೇಳಿ ನನಗೆ ಭರವಸೆ ಕೊಟ್ಟಿದ್ದಾರೆ. ತುಂಬ ಧೈರ್ಯದಿಂದ ಅಲ್ಲಿ ಆದರೂ ತಮಗೆಲ್ಲ ಗೊತ್ತಿದೆ ನನ್ನ ಜಿಲ್ಲೆ, ನಾನು ಬೇಕಾದ ಹಾಗೆ ನಾನು ಕಂಟ್ರೋಲ್ ತೊಗೊಳ್ಬೋದಾಗಿತ್ತು, ಕೆಲಸ ಮಾಡ್ಬೋದಾಗಿತ್ತು, 2 ಲಕ್ಷ ಮಹಿಳೆಯನ್ನು ಸೇರಿಸುವಂಥ ಎಲ್ಲ ರೀತಿಯಾದಂಥ ಪ್ರಾಮಾಣಿಕ ತಯಾರಿಯನ್ನು ನಾನು ಮಾಡಿಕೊಂಡಿದ್ದೆ. ಆದರೆ ರಾಹುಲ್ ಗಾಂಧಿಯವರ ಡೇಟ್ ಸಿಕ್ಕಲಿಲ್ಲ ಅನ್ನೋ ಕಾರಣಕ್ಕೆ ಅದು ಇಲ್ಲಿ ಶಿಫ್ಟ್ ಆಯಿತು. ಏನೋ ನನ್ನ ಭಾಗ್ಯ ಅಂತ ತಿಳ್ಕೊಳ್ತೀನಿ ಸಿದ್ದರಾಮಯ್ಯ ಸಾಹೇಬರ ತವರು ಜಿಲ್ಲೆಯಲ್ಲಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಮತ್ತು ನನ್ನ ಪರಿಚಯವನ್ನು ಈ ಭಾಗದಲ್ಲೂ ಕೂಡ ಮಾಡ್ಕೊಳ್ಳೋಕ್ಕೆ ನನಗೆ ಒಂದು ಸುವರ್ಣ ಅವಕಾಶ ಅಂತ ತಿಳ್ಕೊಳ್ತೀನಿ. ಯಾಕಂದರೆ ಎಲ್ಲದರಲ್ಲೂ ಕೂಡ ಪಾಸಿಟಿವಿಟಿಯನ್ನು ಹುಡ್ಕುವಂಥವಳು ನಾನು, ಎಲ್ಲೂ ಕೂಡ ಯಾರ ಮೇಲೆ ಆರೋಪ ಮಾಡುವಂಥ ಜಾಯಮಾನ ನಂದಲ್ಲ. ಏನು ಸಿಕ್ಕುತ್ತೋ ಅದರಲ್ಲೇ ಶಿವಾಯನಮ ಅಂತೀವಿ ನಾವು ಉತ್ತರ ಕರ್ನಾಟಕದಲ್ಲಿ. ಬಹಳ ಸಂತೋಷದಿಂದ ಈ ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅಂತ ಬಂದಿದ್ದೀನಿ. ತಮ್ಮೆಲ್ಲರ ಮಾರ್ಗದರ್ಶನ ಸಹಕಾರ ಇರಲಿ, ಪಕ್ಷ ಸಂಘಟನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡೋಣ. ಸ್ಪೆಷಲಿ ಮಹಿಳಾ ಕಾಂಗ್ರೆಸ್ನ ನಾನೆಲ್ಲ ಅಕ್ಕ ತಂಗಿಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿರಿ, ಪಿ ಡಿ ಒಗಳೊಂದಿಗೆ ಸಂಪರ್ಕದಲ್ಲಿರಿ, ಲೀಡರ್ಗಳಿಗೆ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ,
ತಾವೆಲ್ಲರೂ ಕೂಡ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದು ಎಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ. ಬರೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಈ ದೇಶದಲ್ಲಿ ಈ ಕಾರ್ಯಕ್ರಮದ ಒಂದು ಮಾತು ಮಾತಾಡುವಂತ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ತಮ್ಮೆಲ್ರಿಗೂ ಕೂಡ ವಂದಿಸಿ ನನ್ನ ಮಾತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.